ಕೂಡ ಕೊಟ್ಟು ಕೊಟ್ಟು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಪಿಡಿಒ ಪಂಚಾಯಿತಿ ಕಚೇರಿಯಲ್ಲೇ ಪರಸ್ಪರ ಹೊಡೆದಾಡಿಕೊಂಡ ಘಟನೆ ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿದೆ. ಸದ್ಯ ಗಲಾಟೆಯಲ್ಲಿ ಗಾಯಗೊಂಡ ಪಿಡಿಒ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಿಡಿಒ ಮಹೇಶ್ ಮೇಲೆ 3 ಜನ ಪಂಚಾಯತ್ ಸದಸ್ಯರು ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದ್ದು ಇತ್ತ ಪಿಡಿಒ ದೌರ್ಜನ್ಯ ಅಂತ ಪಂಚಾಯತ್ ಸದಸ್ಯರು ಆರೋಪಿಸಿದ್ದಾರೆ. ಪಂಚಾಯಿತಿ ಸದಸ್ಯರಾದ ರಾಜೇಂದ್ರ ರೆಡ್ಡಿ, ನರೇಂದ್ರ ರೆಡ್ಡಿ, ಪಂಚಾಯತ್ ಸದಸ್ಯ ಪತಿ ಆನಂದ ರೆಡ್ಡಿಯಿಂದ ಹಲ್ಲೆ ನಡೆದಿದ್ದು ಹಲ್ಲೆ ಮಾಡುವ ವಿಡಿಯೋ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕ್ಯಾಸಂಬಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ. ನಾವು ಪಾರ್ಸಿಟ್ ಕೇಳಿದ್ದೀವಿ ಸರ್, ಹೊಸದಾಗಿ ಆಯ್ಕೆ ಹೊಸದಾಗಿ ಜಯರಾಮ್ ರೆಡ್ಡಿ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆಗಿದ್ಮೇಲೆ ಪಂಚಾಯಿತಿ ಎಷ್ಟೇ ಅನುದಾನ ಬಂದಿದೆ ನಮ್ಗೆ ಗುರುತಿಸಬೇಕಪ್ಪ, ಮೀಟಿಂಗ್ ಮಾಡಬೇಕಪ್ಪ ಕೇಳಿದ್ದೀವಿ. ಪಾರ್ಸಿಟ್ ಕೇಳಿದ್ದೀವಿ, ಪಾರ್ಸಿಟ್ ಕೊಡ್ತಾ ಇಲ್ಲ. ಇವತ್ತು ನಾಳೆ ಅಂತ ಹೇಳ್ತಾಯಿದ್ರೆ ನಾವು ಸಿ ಓ ಮೇಡಮ್ ಹತ್ರ ಹೋಗಿದ್ದೀವಿ, ಯು ಎಸ್ ಸಾಹೇಬ್ ಹತ್ರ ಹೋಗಿದ್ದೀವಿ, 5 ಕೋಟಿ ಅಂತ ಹೇಳಿದ್ದಾರೆ. ಆಮೇಲೆ ನಾವು ಗೌರವಧನ ಕೂಡ ಕೇಳಿತಾ ಇದ್ವಿ, ಎಸ್ ಸರ್ ಗೌರವಧನ ಬಂದಿಲ್ಲ ಅಂತ ಕೇಳಿದ್ದಕ್ಕೆ, ಇಲ್ಲಪ್ಪ ಬಂದಿಲ್ಲ ಬಂದಿಲ್ಲ ಅಂತ ಹೇಳಿದ್ರು. ನಾವು ಸಿ ಓ ಮೇಡಮ್ ಹತ್ರ ಹೋಗಿದ್ದಕ್ಕೆ ಬಂದುಬಿಟ್ಟಿದ್ದಪ್ಪ ನಿಮ್ಮ ಅಮೌಂಟು ಎಲ್ಲ ಆಗಿ ಡ್ರಾ ಆಗಿಬಿಟ್ಟಿದೆ, ಡ್ರಾ ಮಾಡಿಬಿಟ್ಟಿದ್ದೆ, ನಾವು ಕೇಳಿದ್ದಕ್ಕೆ ಇಲ್ಲ ಇಲ್ಲ ಅಂತ ಹೇಳಿದ್ರು. ಆಮೇಲೆ ಮೇಡಮ್ ಹೇಳಿದ್ದಕ್ಕೆ ಬರ್ಕೊಟ್ರೆ ಎಲ್ಲ ಪೆನ್ನಲ್ಲಿ ಈ ಥರ ಬಂದಿದೆ ನಿಮ್ಮ ಗೌರವಧನ ಬಿಡುವ ಡ್ರಾ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ದಕ್ಕೆ, ಏನು ಸರ್ ಇದು ಅಂತ ಹೇಳಿದ್ದಕ್ಕೆ, ಅವತ್ತು ಈಗ ಹೇಳಿದ್ದಕ್ಕೆ ಗಲಾಟೆ ಮಾಡಿದ್ದಕ್ಕೆ ಈ ವಾರದಲ್ಲಿ 2 ಸಲ ಹಾಕಿದ್ದಾರೆ, 11 ತಿಂಗಳು ಸಂಬಳ ಹಾಕಿದ್ದಾರೆ. ಮತ್ತು ಇದು ಕೆ ಸಿ ಸಂಜೀವ ರೆಡ್ಡಿ ಹತ್ರ ಪಿ ಡಬ್ಲ್ಯೂ ಟಿಯಲ್ಲಿ ಕೆಲಸ ಆಗಿದೆ ಮೇಡಮ್, ಅನುದಾನದಲ್ಲಿ ಮೇಡಮ್ ರೂಪಕಲ ಮೇಡಮ್ ಅವರು ಅನುದಾನದಲ್ಲಿ ಆಗಿದ್ದಾರೆ. ನೋಡಿ ಬೋರ್ಡ್ ಎಲ್ಲ ಇದೆ, ಯು ಬೋರ್ಡ್ ಇದೆ, ಎಮ್ ಎಲ್ ಎ ಬೋರ್ಡು, ಮೇಡಮ್ ಬೋರ್ಡು ಕಿತ್ತಾಕ್ಬಿಟ್ಟು ಎನ್ ಆರ್ ಜಿಯಲ್ಲಿ ಕೆಲಸ ಮಾಡಿಬಿಟ್ಟು ಬಿಲ್ಲಲ್ಲಿ ಆಗಿದೆ, 7 ಲಕ್ಷ ಸಪ್ಲೈ ಬಿಲ್ ಆಗಿದೆ, 7 ಲಕ್ಷ ಸಪ್ಲೈ ಬಿಲ್ ಆಗಿದೆ, ಇದೆಲ್ಲ ದೌರ್ಜನ್ಯ ಕೇಳಿದ್ದಕ್ಕೆ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಪಿ ಡಿ ಓ ನಮ್ಗೆ ಕೊಡಬೇಕಾಗತ್ತೆ ಅಂತ ಹೇಳಿದೆ. ಅಲ್ಲಿಗೂ ಏನಾದರೂ ಇದು ಇದ್ದರೆ ನೀವು ಮತ್ತೆ ಅರ್ಜಿ ಕೊಡಿ, ನಾವು ಸಭೆಯಲ್ಲಿ ಇಟ್ಟು ಅದನ್ನು ರದ್ದು ಮಾಡೋಕ್ಕೆ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ರು. ಅಷ್ಟಕ್ಕೆ ಸುಮ್ಮನೆ ಇರ್ತೀರಾ, ಟೇಬಲನ್ನು ಕುಟ್ಟಿ ನನ್ನನ್ನು ಲೋಫರ್ ನನ್ನ ಮಗನೇ ನೀನು ಅದು ಇದು ಅಂತ ಕಿಟ್ ಕಿಟ್ ಪದದಿಂದ ಬೈದು ಗಲ್ಪಟ್ಟಿ ಇಟ್ಕೊಂಡ್ರು. ಗಲ್ಪಟ್ಟಿ ಇಟ್ಕೊಂಡು ಆ ನೂಕು ನುಗ್ಗಾಟದಲ್ಲಿ ಇವರು 3 ಜನ ಸೇರಿ ನನ್ನನ್ನು ಹೊಡೆದಿದ್ದಾರೆ ಸರ್, ತುಂಬ ಗಾಯಗಳನ್ನು ಮಾಡಿದ್ದಾರೆ. ನಾನು ಕುಸಿದು ಬಿದ್ದೆ, ಆಮೇಲೆ ಅಲ್ಲಿದ್ದವ್ರು ಯಾರು ನಾನು ಕರ್ಕೊಂಬಂದಿಲ್ಲ, ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ದಾರೆ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.